ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಸಿ ನೇತೃತ್ವದಲ್ಲಿ ಬಿಸಿಯೂಟ ಕಾರ್ಯಕರ್ತರ ಜಿಲ್ಲಾ ಸಮಾವೇಶ ಜರುಗಿಸಲಾಗಿದೆ ಸಮಾವೇಶದಲ್ಲಿ ಮುಖಂಡರಾದಂತಹ ಹರಪನಹಳ್ಳಿಯ ಶ್ರೀಮತಿ ಪುಷ್ಪ ಮಾತನಾಡಿದ್ದು ಬಿಸಿಯೂಟದವರೆಲ್ಲರೂ ಮೊದಲು ಸಂಘಟಿತರಾಗಬೇಕಾಗಿದೆ ಎಲ್ಲರೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ತಾವೆಲ್ಲರೂ ಕೂಡ ಸ್ವಾಭಿಮಾನಿ ಸ್ವಾವಲಂಬಿಗಳಾಗಿರೋಣ ನಂತರ ಈ ಮೂಲಕ ಭ್ರಷ್ಟ ಶಿಕ್ಷಕರ ಮತ್ತು ಭ್ರಷ್ಟ ಎಸ್ಡಿಎಂಸಿ ಅವರ ಕಪಿಮುಖ ಸೃಷ್ಟಿಯಿಂದ ಮುಕ್ತಿ ಹೊಂದೋಣ ಎಂದು ಅವರು ಕರೆಯನ್ನ ನೀಡಿದ್ದಾರೆ ಶಾಲೆಗಳಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರನ್ನ ಊಟ ತಯಾರಿಕೆಯ ಜೊತೆಗೆ ಶಾಲೆಯ ಸ್ವಚ್ಛತೆಗೆ ಹಾಗೂ ಶಿಕ್ಷಕರ ಚಾಕರಿ ಮಾಡೋಕೆ ಮತ್ತು ಇತರೆ ಕೆಲಸಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಇದು ಖಂಡನೀಯವಾದದ್ದು ಈ ಶೋಷಣೆ ನಿಲ್ಲಲೇಬೇಕು ಯಾವುದೇ ಕಾರಣಕ್ಕೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಶಿಕ್ಷಕರಿಗೆ ಭ್ರಷ್ಟ ಎಸ್ ಅವರಿಗೆ ಅಷ್ಟೇ ಅಲ್ಲದೆ ಭ್ರಷ್ಟ ಅಧಿಕಾರಿಗಳಿಗೆ ಹೆದರಬಾರದು ಬದಲಿಗೆ ಪ್ರಾಮಾಣಿಕರಾಗಿದ್ದು ಕರ್ತವ್ಯವನ್ನ ನಿರ್ವಹಿಸೋಣ ಮತ್ತು ಸಂಘಟಿತರಾಗಿ ಒಂದಾಗೋಣ ಎಂದು ಕರೆಯನ್ನ ನೀಡಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೊಟ್ಟೂರು ಹರಪನಹಳ್ಳಿ ಹಡಗಲಿ ಕೂಡ್ಲಿಗಿ ಸೇರಿದಂತೆ ವಿಜಯನಗರ ಜಿಲ್ಲೆಯ ವಿವಿಧ ತಾಲೂಕುಗಳ ಬಿಸಿಯೂಟ ಸಂಘಟನೆಯ ತಾಲೂಕು ಘಟಕಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ನೂತನ ವಿಜಯನಗರ ಜಿಲ್ಲಾ ಸಮಿತಿಗೆ ಪ್ರಮುಖ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ